ಕಡಲ ತೀರದಲ್ಲಿ ಕಳೆದ ಒಂದು ತಿಂಗಳಿನಿಂದ ಅಪರೂಪದ ಕಡಲ ಜೀವಿಗಳ ಕಳೆಬರ ಪತ್ತೆಯಾಗ್ತಿದೆ. ಈ ಹಿಂದೆ ಡಾಲ್ಫಿನ್, ಅಪರೂಪದ ಸಮುದ್ರ ಆಮೆಗಳ ಕಳೆಬರ ಪತ್ತೆಯಾಗಿದ್ದು, ಇದೀಗ ಕಾರವಾರ ತಾಲೂಕಿನ ಮಾಜಾಳಿ ಕಡಲ ತೀರದಲ್ಲಿ ಅಳಿವಿನಂಚಿನಲ್ಲಿರುವ ಟೈಗರ್ ಶಾರ್ಕ್ ಹೆಣ್ಣು ಮೀನಿನ ಕಳೆಬರ ಕಂಡುಬಂದಿದೆ. ಈ ಶಾರ್ಕ್ ಮೀನಿನ ಕಳೆಬರವು 1.5 ಮೀಟರ್ ಉದ್ದವಿದ್ದು 30 ಕೆಜಿ ಭಾರವಿದೆ. ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕಡಲ ಜೀವಶಾಸ್ತ್ರಜ್ಞರು ಇದರ ಕಳೆಬರವನ್ನು ಪರೀಕ್ಷಿಸಿದ್ದಾರೆ. ವಿಶ್ವದಾದ್ಯಂತ ಆಳ ಸಮುದ್ರದಲ್ಲಿ ಕಂಡುಬರುವ ಪ್ರಭೇದ ಇದಾಗಿದ್ದು, ಹುಲಿಯ ಚರ್ಮದಂತಿರುವ ಪಟ್ಟಿಗಳನ್ನು ಹೊಂದಿದೆ. ಹೀಗಾಗಿ ಈ ಮೀನಿಗೆ ಟೈಗರ್ ಶಾರ್ಕ್ ಎಂಬ ಹೆಸರು ಬಂದಿದೆ. ವಿಶ್ವದಲ್ಲಿ ಇರುವ ಶಾರ್ಕ್ಗಳ ಜಾತಿಯಲ್ಲಿ 4ನೆಯ ಅತಿ ದೊಡ್ಡದು ಎಂದು ಗುರುತಿಸಲಾಗಿದೆ. ಸುಮಾರು 40 ವರ್ಷಗಳ ಜೀವಿತಾವಧಿ ಹೊಂದಿದ್ದು 5 ಮೀಟರ್ಗಳಷ್ಟು ಉದ್ದ ಬೆಳೆಯುತ್ತೆ. 300-600 ಕೆಜಿಗಳಷ್ಟು ತೂಕವಿರುತ್ತೆ. ಟೈಗರ್ ಶಾರ್ಕ್ಗಳ ಹಲ್ಲುಗಳು ಬಲಿಷ್ಠವಾಗಿದ್ದು ಕವಚ ಹೊಂದಿದ ಆಮೆಗಳ ಚಿಪ್ಪನ್ನೇ ತುಂಡರಿಸಿ ತಿನ್ನುತ್ತವೆ. ಇವುಗಳು ಬಹಳ ಆಕ್ರಮಣಕಾರಿ ಸ್ವಭಾವವನ್ನು ಹೊಂದಿರುತ್ತೆ. ಹೆಚ್ಚಾಗಿ ತಿಮಿಂಗಿಲಗಳು, ಇತರ ಶಾರ್ಕ್ಗಳು, ಮಣಕಿ, ಬೊಂಡಾಸ್ ಮೀನುಗಳು, ಆಮೆಗಳು ಮನುಷ್ಯರ ಮೇಲೂ ಕೂಡ ದಾಳಿಯನ್ನ ಮಾಡುತ್ತವೆ. ಶಾರ್ಕ್ ಮೀನಿನ ಬಗ್ಗೆ ಕಾರವಾರದ ಕಡಲ ಜೀವ ವಿಜ್ಞಾನ ಅಧ್ಯಯನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾ ಶಿವಕುಮಾರ್ ಹರಗಿ ಮಾಹಿತಿಯನ್ನು ನೀಡಿದ್ದು, ನಮ್ಮ ದೇಶದಲ್ಲಿ ಇವುಗಳನ್ನು ಆಹಾರಕ್ಕಾಗಿ ಬಳಸೋದಿಲ್ಲ. ಈ ಮೀನು ಮೀನುಗಾರರ ಬಲೆಗೆ ಬಿದ್ದಿದ್ದು, ಇವುಗಳನ್ನು ಇಲ್ಲಿ ಬಳಸದ ಕಾರಣ ಈ ಶಾರ್ಕ್ ಅನ್ನು ಹಾಗೆಯೇ ಬಿಟ್ಟು ಹೋಗಿರುವ ಸಾಧ್ಯತೆ ಇದೆ. ಪರಿಸರ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ಒಕ್ಕೂಟವು ಈ ಶಾರ್ಕ್ಗಳನ್ನು ಅಳಿವಿನ ಅಂಚಿನಲ್ಲಿದೆ ಎಂದು ಗುರುತಿಸಿದೆ. ಆದರೆ ನಮ್ಮ ದೇಶದ ಕಾನೂನಿನಲ್ಲಿ ಇವುಗಳ ಬೇಟೆಗೆ ಯಾವುದೇ ನಿರ್ಬಂಧ ಇರೋದಿಲ್ಲ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.